ಈ ಕುರಿತು ನಮ್ಮ ಪ್ರತಿನಿಧಿ ಸ್ವಾತಿ ಘಟನಾ ಸ್ಥಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ ಸ್ವಾತಿ ಸದ್ಯದ ಪರಿಸ್ಥಿತಿ ಹೇಗಿದೆ ಅಲ್ಲಿ ಇಂಜಿನಿಯರ್ ಗಳು ಅಧಿಕಾರಿಗಳು ಬಂದಿದ್ದಾರೆ ಬಿಎಂಆರ್ಸಿಎಲ್ ಅಧಿಕಾರಿಗಳು ಅವರು ಏನು ಹೇಳ್ತಿದ್ದಾರೆ ಸ್ವಾತಿ ವಿದ್ಯಾ ಗೊಟ್ಟಿಗೆರೆಯಿಂದ ನಾಗವಾರಗೆ ಮೆಟ್ರೋ ಎರಡನೇ ಹಂತದ ಕಾಮಗಾರಿಯನ್ನ ನಡೆಸ್ತಾ ಇದ್ದರು ಈ ಟೈಮ್ ನಲ್ಲಿ ಈ ಒಂದು ಅವಘಡ ನಡೆದಿದೆ सो ನೇರವಾಗಿ ದೃಶ್ಯದಲ್ಲಿ ನೋಡಬಹುದು ಈಗಾಗಲೇ ಅಧಿಕಾರಿಗಳು ಬಂದು ಪರಿಶೀಲನೆಯನ್ನ ನಡೆಸಿದ್ರು ಮೊದಲ ಹಂತದಲ್ಲಿ ಬಿಎಂ ಆರ್ಸಿಎಲ್ ನ ಅಧಿಕಾರಿಗಳು ಬಂದು ಘಟನೆ ಹೇಗಾಯಿತು ಅಂತ ಹೇಳಿ ತಿಳಿಸಿದ್ರು ತದನಂತರ ಡಿಸಿಪಿ ಭೀಮಾಶಂಕರ್ ಅವರು ಬಂದಿದ್ರು ಸೋ ಈಗ ಜಾಯಿಂಟ್ ಕಮಿಷನರ್ ಚಂದ್ರಶೇಖರ್ ಅವರು ಕೂಡ ಬಂದು ಘಟನಾ ಸ್ಥಳದಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಸೋ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಒಂದು ವಿದ್ಯಾ ಸೋ ಈ ಒಂದು ಕಾಮಗಾರಿಯನ್ನ ಎನ್ಸಿಸಿ ಅವರಿಗೆ ಕೊಟ್ಟಿದ್ದಾರೆ ಅಂದ್ರೆ ನಾಗಾರ್ಜುನ ಕಾರ್ಪೊರೇಷನ್ ಕಂಪನಿ ಲಿಮಿಟೆಡ್ ಅವರು ಈ ಒಂದು ಕಾಮಗಾರಿಯನ್ನ ಟೆಂಡರ್ ತೆಗೆದುಕೊಂಡಿದ್ರು ಸೋ ಸಾಕಷ್ಟು ಜನ ಯೂಶುವಲಿ ಟೆಂಡರ್ ಅನ್ನು ತೆಗೆದುಕೊಳ್ಳೋದಿಕ್ಕೆ ಬರ್ತಾರೆ ಸೋ ಈ ಕಂಪನಿ ಏನಿದೆ ಅತಿ ಕಡಿಮೆ ಬೆಲೆಗೆ ಟೆಂಡರ್ ಅನ್ನು ತೆಗೆದುಕೊಂಡಿರ್ತಾರೆ ಸೋ ಹೀಗಾಗಿ ಈ ಟೆಂಡರ್ ಆ ಕಂಪನಿಗೆ ಹೋಗಿರುತ್ತೆ सो बेंगळूरिन प्रमुख मूरु मार्गदल्ली एनु ट्रेन कामगारी नडीता इदे सो अदन्न ई एनसीसी अवरु तेगेदुकोंडिदारे सो इल्ली नोड्ता इरुवंतह पिल्लर एनु वालिदे सो इदरल्ली कंप्लीट अवैज्ञानिक निर्माण अन्नोदु नीटागि गोचर आग्ता इदे सो यावुदु कूड कळपे मट्टदल्ली कामगारी नडीतित्तु अन्नोदु कूड नीटागि दृश्यदल्ली गोत्तागता इदे सो हीगागि ईगले कूडले केलसवन्न अधिकारिगळु स्टाप् माडिसिदारे बीएमआर ಸಿಎಲ್ ಅವರು ಕೂಡ ತಿಳಿಸಿದ್ದಾರೆ ಎನ್ಸಿಸಿ ಟೀಮ್ ಏನಿದೆ ಅವರನ್ನ ತನಿಖೆಗೆ ಒಳಪಡಿಸಬೇಕು ಅಂತ ಹೇಳಿ ಪೊಲೀಸ್ ಅಧಿಕಾರಿಗಳು ಕೂಡ ಎನ್ಸಿಸಿ ಕಂಪನಿಯನ್ನ ಕೂಡಲೇ ಕೆಲಸವನ್ನ ಸ್ಟಾಪ್ ಮಾಡಿ ಅಂತ ಹೇಳಿದ್ದಾರೆ ಡಿಸಿಪಿ ಕೂಡ ಸದ್ಯ ಸ್ಥಳಕ್ಕೆ ಬಂದು ಎಲ್ಲ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ ಸೋ ಇಲ್ಲಿ ಮೆಟ್ರೋ ಕೆಲಸ ಅಂತಂದ್ರೆ ಅಲ್ಲಿ ಸುಮಾರು ಸಾಕಷ್ಟು ವರ್ಷ ಬಾಳಿಕೆ ಬರುವಂತ ಕಾಮಗಾರಿ ಸೋ ಇಲ್ಲಿ ಎಲ್ಲವೂ ಕೂಡ ಗುಣಮಟ್ಟದ ವಸ್ತುಗಳನ್ನು ಹಾಕಬೇಕು ವೈಜ್ಞಾನಿಕ ರೀತಿಯಲ್ಲಿ ಪ್ಲಾನ್ ಆಗಬೇಕು ಪ್ರಾಜೆಕ್ಟ್ ಅನ್ನು ಸರ್ಕಾರಕ್ಕೂ ಕೂಡ ಯೂಶುವಲಿ ರಿಪೋರ್ಟ್ ಮಾಡ್ತಾರೆ ಆದರೆ ಎಲ್ಲದರಲ್ಲೂ ಕೂಡ ಎಲ್ಲೋ ಒಂದು ಕಡೆ ಮಿಸ್ ಮ್ಯಾಚ್ ಆಗಿದೆ ಅಂತ ಹೇಳಿ ನೇರವಾಗಿ ಗೊತ್ತಾಗುತ್ತೆ ಸೋ ಈಗ ನಾವು ಏನು ದೃಶ್ಯದಲ್ಲಿ ನೋಡ್ತಾ ಇದೀವಿ ಈ ಒಂದು ಪಿಲ್ಲರ್ ಸೋ ಇದೇ ರಸ್ತೆಯಲ್ಲಿ ಬಿದ್ದಿದ್ದು ಸದ್ಯ ಇದನ್ನ ಕ್ರೇನ್ ಮೂಲಕ ತಂದು ಈ ರಸ್ತೆಗೆ ಹಾಕಿದ್ದಾರೆ ಸೋ ನೀವು ಕೂಡ ಹೇಳ್ತಾ ಇದ್ರಿ ಸೋ ಯಾಕೆ ಈ ಒಂದು ಬೇರೆ ಮಾರ್ಗದ ಮಾರ್ಗ ಬದಲಾವಣೆ ಮಾಡಬಹುದಾಗಿತ್ತು ಯಾಕಂದ್ರೆ ಈ ಒಂದು ರಸ್ತೆಯಲ್ಲಿ ಸಾಕಷ್ಟು ವಾಹನಗಳು ಓಡಾಡುತ್ತೆ ಅಂತ ಹೇಳಿ ಆದ್ರೆ ಟಿನ್ ಫ್ಯಾಕ್ಟರಿ ವೈಟ್ ಫೀಲ್ಡ್ ಮೂಲಕ ಹೆಬ್ಬಾಳಕ್ಕೆ ಹೋಗಬೇಕು ಅಂದ್ರೆ ಇದೊಂದೇ ಮಾರ್ಗ ಇರೋದು ಸಾಕಷ್ಟು ವಾಹನಗಳು ಓಡಾಡುತ್ತೆ ಇದು ರೈಲ್ವೆ ಔಟರ್ ರಿಂಗ್ ರೋಡ್ ಆಗಿರೋದ್ರಿಂದ ವೆಹಿಕಲ್ಸ್ ಕೂಡ ಜಾಸ್ತಿ ಇರುತ್ತೆ ಮೂವ್ಮೆಂಟ್ಸ್ ಕೂಡ ಜಾಸ್ತಿ ಇರುತ್ತೆ ಸೋ ಹೀಗಾಗಿ ಬೇರೆ ಮಾರ್ಗ ಮಾಡೋದಕ್ಕೆ ಆಗಿರಲಿಲ್ಲ ಅದರ ಬದಲಿಗೆ ಬೇರೆ ಆಪ್ಷನ್ ಇತ್ತು ಯೂಶುವಲಿ ಎನ್ಸಿಸಿ ಅವರಿಗೆ ಸೋ ಈ ಒಂದು ಮೆಟ್ರೋ ಕಾಮಗಾರಿ ಕೆಲಸ ಏನು ನಡೀತಾ ಇದೆ ಸೋ ಈ ಎಲ್ಲೋ ರಾಡ್ಗಳನ್ನು ಏನು ಹಾಕಿದ್ದಾರೆ ಅದನ್ನು ಮತ್ತಷ್ಟು ಎತ್ತರ ಮಾಡ್ಬೋದಾಗಿತ್ತು ಗುಣಮಟ್ಟವನ್ನು ಒದಗಿಸ್ಬೋದಾಗಿತ್ತು ಕ್ರೇನ್ನ ಮೂಲಕ ಹಾಕಬೇಕಾದ್ರೆ ಒಂದಷ್ಟು ಬೇರೆ ಸೆಕ್ಯೂರಿಟಿ ವ್ಯವಸ್ಥೆಯನ್ನು ಮಾಡ್ಕೊಳ್ಬೋದಿತ್ತು ಆದರೆ ಅದ್ಯಾವುದನ್ನು ಕೂಡ ಮಾಡದೆ ಏಕಾಏಕಿ ಕೆಲಸವನ್ನು ಮಾಡ್ತಾಯಿದ್ರು ಆ ಟೈಮ್ನಲ್ಲಿ ಬೈ ಮಿಸ್ಟೇಕ್ ಈ ಥರ ಘಟನೆ ಆಗಿದೆ ಸೊ ಈ ಹಿಂದೆ ಜಯನಗರದಲ್ಲಿ ಕೆಲಸ ಮಾಡಬೇಕಾದ್ರೂ ಕೂಡ ಇದೇ ರೀತಿಯಾಗಿ ಒಂದು ಪ್ರಕರಣ ಆಗಿ ಬೇರೆಯವ್ರಿಗೆ ಗಂಭೀರ ಗಾಯ ಆಗಿತ್ತು ಅಟ್ಲೀಸ್ಟ್ ಇಂತಹ ಪ್ರಕರಣಗಳಿಂದ ಬಿಎಂಆರ್ಸಿಎಲ್ ಬುದ್ಧಿ ಕಲಿಬಹುದಿತ್ತು ಸೊ ಈಗ ಎನ್ಸಿಸಿ ಅವರಿಗೆ ಯಾವೆಲ್ಲ ಟೆಂಡರ್ ಅನ್ನು ಕೊಟ್ಟಿದ್ದಾರೆ ಸೊ ಅವೆಲ್ಲವನ್ನ ಸ್ಟಾಪ್ ಮಾಡುತ್ತಾ ಅಂತ ಹೇಳಿ ಕಾದು ನೋಡಬೇಕು ಮುಖ್ಯವಾಗಿ ಮೂರು ಟೆಂಡರ್ ಅನ್ನು ಅವರಿಗೆ ಕೊಟ್ಟಿದ್ರು ಒಂದು ಗೊಟ್ಟಿಗೆರೆಯಿಂದ ನಾಗವಾರಗೆ ಹೋಗುವಂತಹ ಒಂದು ಲೈನು ಮತ್ತೊಂದು ಹೆಬ್ಬಾಳದಿಂದ ಏರ್ಪೋರ್ಟ್ಗೆ ಕನೆಕ್ಟ್ ಆಗುವಂತಹ ಒಂದು ಮಾರ್ಗ ಸೊ ಹೀಗೆ ಸುಮಾರು ಮೂರು ಟೆಂಡರ್ಗಳು ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಮೆಟ್ರೋ ಕಾಮಗಾರಿ ನಡೀತಿದೆ ಅಲ್ಲೆಲ್ಲವೂ ಕೂಡ ಅವರೇ ಕೆಲಸವನ್ನು ಮಾಡ್ತಾ ಇದ್ರು ಒಂದೊಂದು ಕಾಮಗಾರಿಗೂ ಕೂಡ ಸುಮಾರು ಎಷ್ಟು 1200 ಕೋಟಿ ವೆಚ್ಚದಲ್ಲಿ ನಡೀತಾ ಇದ್ದಂತಹ ಕಾಮಗಾರಿಗಳು ಕೇವಲ 15-20 ಕಿಲೋಮೀಟರ್ಗೆ ಅಷ್ಟು ದುಡ್ಡು ಆದಾಗ ಸೊ ಅದೇ ದುಡ್ಡನ್ನು ನೀಟಾಗಿ ವೆಚ್ಚ ಮಾಡಿದರೆ ಒಳ್ಳೆಯ ಕಾಮಗಾರಿಯನ್ನು ನಡೆಸ್ಬೋದಾಗಿತ್ತು ಆದರೆ ಎಲ್ಲವೂ ಕೂಡ ಫೇಲ್ ಆಗಿದೆ ಸದ್ಯ ಇಬ್ಬರು ಸಾವನ್ನಪ್ಪಿದ್ದಾರೆ ಸೊ ಈಗಾಗಲೇ ಲೋಹಿತ್ ಅನ್ನೋರು ಪೊಲೀಸರಿಗೆ ದೂರನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಮೃತದೇಹಗಳನ್ನು ಸದ್ಯ ಅಂಬೇಡ್ಕರ್ ಆಸ್ಪತ್ರೆಗೆ ಪೋಸ್ಟ್ ಮಾರ್ಟಮ್ಗೆ ಅಂತ ಹೇಳಿ ತಲುಪಿಸಲಾಗಿದೆ ವಿದ್ಯಾ ಸ್ವತಿ ಇನ್ನೊಂದು ಪ್ರಮುಖವಾಗಿ ನೀವು ಹೇಳ್ತಾ ಇದ್ರಿ ಎನ್ ಸಿ ಸಿ ಕಂಪನಿ ಇದನ್ನ ಟೆಂಡರ್ ತಗೊಂಡಿತ್ತು ಅದು ಅತಿ ಕಡಿಮೆ ಬೆಲೆಗೆ ಅಂತ ಸೊ ಅದರಿಂದ ಏನಾದರೂ ಕಳಪೆ ಕಾಮಗಾರಿ ಆಯ್ತಾ ಅನ್ನೋ ಪ್ರಶ್ನೆ ಮೂಡುತ್ತೆ ಇದಕ್ಕೇನು ಹೇಳ್ತೀರಾ ಸಾಮಾನ್ಯವಾಗಿ ಯಾವುದೇ ಕೆಲಸ ಅಂದರೆ ಟಾರ್ ಹಾಕೋದ್ರಿಂದ ಹಿಡಿದು ಮೋರಿ ಕೆಲಸದಿಂದ ಹಿಡಿದು ದೊಡ್ಡ ದೊಡ್ಡ ಯಾವುದೇ ಕೆಲಸ ಇದ್ರೂ ಕೂಡ ಅದನ್ನು ಸಾಮಾನ್ಯವಾಗಿ ಟೆಂಡರ್ ಪ್ರಕ್ರಿಯೆಯನ್ನು ಕಡಿತಾರೆ
ಸೊ ಅದರಲ್ಲಿ ಯಾವುದು ಕಡಿಮೆ ಬೆಲೆಗೆ ಯಾರು ಟೆಂಡರ್ ಅನ್ನು ಕೂಗ್ತಾರೆ ಅವರಿಗೆ ಟೆಂಡರ್ ಕೊಡುವಂತದ್ದು ಸಾಮಾನ್ಯ ಸೊ ಇಲ್ಲಿ ಎನ್ಸಿಸಿ ಕಂಪನಿ ಅವರು ಕೂಡ ಟೆಂಡರ್ ಅನ್ನು ಪಡೆದುಕೊಂಡಿದ್ರು ಸೊ ಈ ಒಂದು ಲೈನ್ ಏನಿತ್ತು ಇದು 11 ಕಿಲೋಮೀಟರ್ ಉದ್ದದ ಮೆಟ್ರೋ ಮಾರ್ಗದ ಟ್ರೈನ್ ಆಗಿತ್ತು ಅಂದ್ರೆ ಗೊಟ್ಟಿಗೆರೆಯಿಂದ ನಾಗವಾರದವರೆಗೂ ಕೂಡ ಸೊ ಈಗ ನಾವಿರೋದು ಹೆಣ್ಣೂರು ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ನಾಗವಾರ ಪ್ರಾಜೆಕ್ಟ್ ವ್ಯಾಲ್ಯೂ ಬಂದ್ಬಿಟ್ಟು ಈಗ ನಾವಿರುವಂತಹ ಪ್ರಾಜೆಕ್ಟ್ ವ್ಯಾಲ್ಯೂ ಬಂದ್ಬಿಟ್ಟು 7039 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೀತಾ ಇದ್ದಂತಹ ಕಾಮಗಾರಿ ಇದರಲ್ಲಿ ಒಂದಷ್ಟು ಸ್ಟಾಪ್ಸ್ ಬರುತ್ತೆ ಕಸ್ತೂರಿ ನಗರ ಹೊರಮಾವು ಎಚ್ ಬಿ ಆರ್ ಲೇಔಟ್ ಕಲ್ಯಾಣ ನಗರ ಸೊ ಹೀಗೆ ಪ್ರತಿ 650 ಮೀಟರ್ ಅಥವಾ 50 ಮೀಟರ್ಗೆ ಒಂದು ಮೆಟ್ರೋ ಪಿಲ್ಲರ್ ಅನ್ನು ನಿರ್ಮಾಣ ಮಾಡ್ತಾರೆ ಎಲ್ಲೋ ಒಂದು ಕಡೆ ಅವೈಜ್ಞಾನಿಕ ಆಗಿರೋದಂತೂ ಪಕ್ಕ ಎನ್ ಸಿ ಸಿ ಅಂತಂದರೆ ಒಂದು ರೀತಿ ಅದು ಹೆಸರಾಂತ ಕಂಪನಿ ನಾಗಾರ್ಜುನ ಕನ್ಸ್ಟ್ರಕ್ಷನ್ ಕಂಪನಿ ಅಂದರೆ ಎಲ್ಲೋ ಒಂದು ಕಡೆ ಭರವಸೆ ಇರುವಂತಹ ಕಂಪನಿ ಕಡಿಮೆ ದುಡ್ಡಿಗೆ ಮಾಡ್ತಾರೆ ಯಾಕಂದರೆ ಅವರು ಬೆಂಗಳೂರು ಸೇರಿದಂತೆ ದೇಶ ವಿದೇಶಗಳಲ್ಲೂ ಕೂಡ ತಮ್ಮ ಕನ್ಸ್ಟ್ರಕ್ಷನ್ ಏನು ಅಂತ ಗೊತ್ತಿರೋ ಕಂಪನಿ ಅನ್ನುವಂಥ ಭರವಸೆಯಲ್ಲಿ ಬಿ ಎಂ ಆರ್ ಸಿ ಎಲ್ ಕೂಡ ಎನ್ ಸಿ ಸಿಗೆ ಕೊಟ್ಟಿತ್ತು ಆದರೆ ಎನ್ ಸಿ ಸಿ ಅವರು ಇಂತಹ ಎಡವಟ್ಟನ್ನು ಮಾಡ್ತಾರೆ ಅಂತ ಹೇಳಿ ಬಿ ಎಂ ಆರ್ ಸಿ ಎಲ್ಗೂ ಕೂಡ ಗೊತ್ತಿರಲಿಲ್ಲ ಸದ್ಯ ತನಿಖೆಗೆ ಆದೇಶವನ್ನು ಮಾಡಿದ್ದಾರೆ ಮುಂದೆ ಯಾವ ರೀತಿಯಾಗಿ ಎನ್ ಸಿ ಸಿ ಕೆಲಸವನ್ನು ಸ್ಟಾಪ್ ಮಾಡಿಸಿ ಎಲ್ಲ ಮಾರ್ಗದಲ್ಲೂ ಕೂಡ ಈಗಾಗಲೇ ಹೆಬ್ಬಾಳದಿಂದ ಏರ್ಪೋರ್ಟ್ವರೆಗೂ ಕೂಡ ನಡೀತಾ ಇರುವಂಥ ಕಾಮಗಾರಿ ಕೂಡ ಎನ್ ಸಿ ಸಿ ಅವರೇ ಟೆಂಡರ್ ತಗೊಂಡಿದ್ದಾರೆ ಅದನ್ನು ಕೂಡ ಸ್ಟಾಪ್ ಮಾಡ್ತಾರೆ ಅಂತ ಹೇಳಿ ಕಾದು ನೋಡಬೇಕಾಗುತ್ತೆ ವಿದ್ಯಾ ಸ್ವತಿ ಪ್ರಮುಖವಾಗಿ ನೀವು ಹೇಳಿದ್ರಿ ಅಲ್ಲಿ ಇರುವಂಥದ್ದು ಒಂದೇ ಟಿನ್ ಫ್ಯಾಕ್ಟ್ರಿಗೆ ಹೋಗೋದಕ್ಕೆ ರೋಡ್ ಇರೋದೇ ಒಂದು ಹಾಗಾಗಿ ಬ್ಲಾಕ್ ಮಾಡೋಕ್ಕಾಗಲ್ಲ ಅಂತ ಆದರೆ ನೈಟ್ ಸಂದರ್ಭದಲ್ಲಿ ಮಾಡಬಹುದು ಜೊತೆಗೆ ಕಳಪೆ ಕಾಮಗಾರಿಯೇ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ ಅಲ್ಲಿ ಬರ್ತಿರುವಂಥ ಇಂಜಿನಿಯರ್ಸ್ ಆಗಿರ್ಬೋದು ಅಥವಾ ಬಿ ಎಂ ಆರ್ ಸಿ ಎಲ್ ಅಧಿಕಾರಿಗಳು ಸದ್ಯಕ್ಕೆ ಈ ವಿಚಾರವಾಗಿ ಏನು ರಿಯಾಕ್ಟ್ ಮಾಡ್ತಿದ್ದಾರೆ ಅಂತ ವಿದ್ಯಾ ನಿಜ ನೀವು ಹೇಳ್ತಿರೋದು ಯೂಶ್ವಲಿ ನಾವು ಸಾಮಾನ್ಯವಾಗಿ ನಮ್ಮ ಕಾಲೇಜಲ್ಲೇ ಒಂದು ಪ್ರಾಜೆಕ್ಟನ್ನು ತಗೊಂಡ್ರೆ ಒಂದು ಪ್ರಾಜೆಕ್ಟನ್ನು ಸ್ಕೂಲಲ್ಲಿ ಸಬ್ಮಿಟ್ ಮಾಡಬೇಕಾದ್ರೇ ನಮಗೆ ಸಾಕಷ್ಟು ಪ್ರೊಸೀಜರ್ಸ್ ಇರುತ್ತೆ ಅದೇ ರೀತಿಯಾಗಿ ಇಷ್ಟೊಂದು ದೊಡ್ಡ ಪ್ರಾಜೆಕ್ಟನ್ನು ಸರ್ಕಾರ ಕೈ ತೆಗೆದುಕೊಂಡಾಗ ಅವ್ರಿಗೂ ಕೂಡ ಒಂದಷ್ಟು ಕಾನೂನು ಇರುತ್ತೆ ಆ ಪ್ರಾಜೆಕ್ಟ್ ರಿಪೋರ್ಟನ್ನು ಕೊಡಬೇಕಾಗುತ್ತೆ ಆದರೆ ಇಲ್ಲಿ ಎನ್ ಸಿ ಸಿ ಅವರು ಮಾಡಿರುವಂತಹ ಎಡವಟ್ಟು ಜೊತೆಗೆ ಅವರೇ ಭರವಸೆ ಕೊಟ್ಟಿರ್ತಾರೆ ಅಥವಾ ಪ್ರಾಜೆಕ್ಟಲ್ಲಿ ಹೇಳಿರ್ತಾರೆ ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ಎಲ್ಲ ಕಡೆ ಕೂಡ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಇದೇ ರೀತಿಯಾಗಿ ಮಾಡ್ತಾರೆ ಸೊ ಈಗ ಮೇ ಬಿ ಎಚ್ಚೆತ್ಕೊಳ್ತಾರೆ ಕಾದು ನೋಡಬೇಕು ಸೊ ಇಲ್ಲಿ ಸಾಮಾನ್ಯವಾಗಿ ನೋಡ್ಬೋದು ಯೂಶ್ವಲಿ ರಸ್ತೆಯ ಲೆಂತ್ ಏನಿದೆ ಅದು ಕೂಡ ಕಂಪ್ಲೀಟ್ ಕಡಿಮೆ ಆಗೋಗಿದೆ ಸೊ ಇಲ್ಲಿ ವೆಹಿಕಲ್ ಮೂಮೆಂಟ್ಸೇ ಪ್ರತಿನಿತ್ಯ 50,000-60,000 ವೆಹಿಕಲ್ಸ್ ಮೂಮೆಂಟ್ಸ್ ಇರುತ್ತೆ ಈ ರಸ್ತೆ ಇಷ್ಟೇ ಆಗಲ್ಲ ಇರೋದು ಆ ಕಡೆ ಇನ್ನೊಂದು ಸರ್ವಿಸ್ ರೋಡ್ ಇದೆ ಸೊ ಈ ರಸ್ತೆಯಲ್ಲಿ ವಾಹನ ಓಡಾಡೋದಕ್ಕೆ ಸಾಧ್ಯ ಆಗಲ್ಲ ಘಟನೆ ನಡೆದಿರುವಂತಹ ಸ್ಥಳ ಬಂದ್ಬಿಟ್ಟು ಸರ್ವಿಸ್ ರಸ್ತೆ ಸೊ ನಮ್ಮ ಕ್ಯಾಮ್ರಾ ಪರ್ಸನ್ ಶರತ್ ಜೂಮ್ ಮಾಡಿ ತೋರಿಸ್ತಾರೆ ಸೊ ಇಲ್ಲಿ ಮರಗಳು ಏನು ಕಟ್ ಮಾಡಿ ಇಟ್ಟಿದ್ದಾರೆ ಸೊ ಆ ಮರದ ಕೊಂಬೆ ಮೇಲೆ ಪಿಲ್ಲರ್ ಬಿದ್ದು ಪಿಲ್ಲರು ಯಾರು ಇಬ್ಬರು ಈಗ ಡೆತ್ ಆಗಿದ್ದಾರೆ ಅವರ ಮೇಲೆ ಬಿದ್ದಿರುವಂಥ ಘಟನೆ ಹಿಂದೆ ಅವರ ಅಪ್ಪ ಕೂಡ ಗಾಡಿ ಓಡಿಸ್ಕೊಂಡು ಬರ್ತಾ ಇದ್ರು ಸೊ ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿ ಕೆಲಸ ಮಾಡುವಂತಹ ಅವರು ಲೋಹಿತ್ ಅವರು ಅವರ ವೈಫ್ ಕೂಡ ಕೆಲಸ ಮಾಡ್ತಾ ಇದ್ರು ಸೊ ಇವತ್ತು ಎಲ್ಲೋ ಹೋಗಬೇಕು ಅಂತ ಹೇಳಿ ಈ ರಸ್ತೆ ಮೂಲಕ ಹೋಗಿದ್ದಾರೆ ಇದರ ನೆಕ್ಸ್ಟ್ ಸ್ಟಾಪೇ ನಮಗೆ ಮಾನ್ಯತಾ ಟೆಕ್ ಪಾರ್ಕ್ ಬರುತ್ತೆ ಸೊ ಇಲ್ಲಿ ಸಾಕಷ್ಟು ಐ ಟಿಗಳು ಕೆಲಸ ಮಾಡ್ತಾರೆ ಸಾಮಾನ್ಯವಾಗಿ ಈ ಔಟರ್ ರಿಂಗ್ ರೋಡ್ನಲ್ಲಿ ಸಾಕಷ್ಟು ಐ ಟಿ ಪಾರ್ಕ್ಗಳಿದೆ ಸೊ ಇಲ್ಲಿ ಕೆಲಸ ಮಾಡುವಂಥವರು ಇದೇ ರಸ್ತೆಯನ್ನು ಬಳಕೆ ಮಾಡಬೇಕಾಗತ್ತೆ ಸೊ ಇಲ್ಲಿ ಪ್ರತಿನಿತ್ಯ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಕೆಲಸದಿಂದ ಅಂದಾಗಲೇ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕಾಗಿತ್ತು ಆದರೆ ಎಲ್ಲವೂ ಕೂಡ ಇಷ್ಟು ದಿನ ಈ ಒಂದು ಪ್ರಕರಣ ನಡೆದಿರಲಿಲ್ಲ ಹಾಗಾಗಿ ಎಚ್ಚೆತ್ಕೊಂಡಿಲ್ಲ ಸೊ ಈಗ ಯಾವ ರೀತಿಯಾಗಿ ಎಚ್ಚೆತ್ಕೊಳ್ತಾರೆ ಅಂತ ಹೇಳಿ ಕಾದು ನೋಡಬೇಕು ವಿದ್ಯಾ ಸ್ವಾತಿ ಇನ್ ಕೇಸ್ ಕಳಪೆ ಕಾಮಗಾರಿನೇ ಈ ಪಿಲ್ಲರ್ ಬೀಳೋದಕ್ಕೆ ಕಾರಣ ಆದರೆ ಪ್ರತಿ ಪಿಲ್ಲರ್ಗಳನ್ನು ಕ್ವಾಲಿಟಿ ಚೆಕ್ ಮಾಡುವಂಥ ಅವಶ್ಯಕತೆ ಇದೆ ಅದಾಗ್ತಿದೆಯಾ ಅಲ್ಲಿ ಅಂತ ವಿದ್ಯಾ ಖಂಡಿತ ಈಗ ಪ್ರತಿ ಪಿಲ್ಲರ್ನ ಕ್ವಾಲಿಟಿಯನ್ನು ಕೂಡ ಚೆಕ್ ಮಾಡಲೇಬೇಕಾಗಿರುವಂತಹ ಅಗತ್ಯತೆ ಅಂತೂ ಖಂಡಿತವಾಗ್ಲೂ ಇದೆ ಯಾಕಂದರೆ ಇದು ಫಸ್ಟ್ ಪಿಲ್ಲರ್ ಮೇ ಬಿ ಕಾಂಕ್ರೀಟನ್ನು ಹಾಕೋಕ್ಕೆ ಹೋಗಿದ್ರು ಅಂತ ಅನಿಸುತ್ತೆ ಸೊ ಆದರೆ ಇನ್ನೂ ಕೂಡ ಕಾಂಕ್ರೀಟ್ ಆಗಿರಲಿಲ್ಲ ಜಸ್ಟ್ ಇನ್ನೂ ಏನು ಕಬ್ಬಿಣದ ಸರಳುಗಳನ್ನು ಹಾಕಿ ಫಿಕ್ಸ್ ಮಾಡಿ ಇಟ್ಕೊಂಡಿದ್ರು ಸೊ ಇವತ್ತು ಕ್ರೇನನ್ನು ತಂದು ಅದ್ರ ಮೇಲೆ ಏನು ಅರ್ಧ ಭಾಗ ಇನ್ನೇನು ಯೂಶಲಿ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಅದನ್ನು ಇದರ ಮೇಲೆ
ಇಳಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ರು. ಸೊ ಆದರೆ ಅದು ಏಕಾಏಕಿ ವಾಲ್ ಇದೆ. ಸೊ ಇಲ್ಲೂ ಕೂಡ ನಾವು ನೀಟಾಗಿ ನೋಡ್ಬೋದು. ಯೂಶ್ವಲಿ ಮೆಟ್ರೋ ಕಾಮಗಾರಿ ನಡೀತಿದೆ ಅಂತಂದರೆ ಸಾಯಿಲ್ ಟೆಸ್ಟ್ ಆಗುತ್ತೆ ಪ್ರತಿ ಬಾರಿಯೂ ಕೂಡ. ಇಲ್ಲೂ ಕೂಡ ಸಾಯಿಲ್ ಟೆಸ್ಟನ್ನು ಮಾಡಿ ಕೆಳಗಡೆ ಒಂದಷ್ಟು ಆಳ ಮಾಡಿ ಅಲ್ಲಿ ಸಿಮೆಂಟನ್ನು ಹಾಕಿ ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಇದೇ ಫಸ್ಟ್ ಪಿಲ್ಲರ್ ನಾವು ಗಮನಿಸ್ತಾ ಇದ್ದರೆ ಅತಿ ಉದ್ದಕ್ಕೆ ಹೋಗಿರೋದು, ಇದರ ಅರ್ಧ ಭಾಗ ಇನ್ನು ಸೈಡಿಗೆ ಹಾಕಿದ್ದಾರೆ. ಸೊ ಹೀಗೆ ಒಂದು 10 ಪಿಲ್ಲರನ್ನು ಈಗಾಗಲೇ ರೆಡಿ ಮಾಡೋದಕ್ಕೆ ಎಲ್ಲ ಕೆಲಸಗಳು ಆಗ್ತಾ ಇತ್ತು. ಬೆಳಗ್ಗೆ ಇದರ ಮೇಲ್ಭಾಗವನ್ನು ಕೂರಿಸೋದಕ್ಕೆ ಹೋದಾಗ ಈ ಘಟನೆ ಆಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ದೃಶ್ಯದಲ್ಲೇ ನಾವು ನೀಟಾಗಿ ಗಮನಿಸಿದ್ರೆ ವಿದ್ಯಾ, ಸೊ ಇದು ಒಂದು ಸ್ವಲ್ಪ ಬಾಗಿದಾಗ ಅಂದರೆ ಒಂದು 10% 18% ಬಾಗಿದಾಗೆ ನಮಗೆ ಗೊತ್ತಾಗುತ್ತೆ ಕೆಲಸದಲ್ಲಿ ಎಲ್ಲೋ ಎಡವಟ್ಟಾಗಿದೆ ಅಂತ ಹೇಳಿ. ಸೊ ಇಲ್ಲಿರುವಂತಹ ಇಂಜಿನಿಯರ್ಗಳಿಗೆ ಅಷ್ಟೂ ಪರಿಜ್ಞಾನ ಇಲ್ವ ಅಂತ ಹೇಳಿ ಅನಿಸುತ್ತೆ. ಯಾಕಂದರೆ ಒಂದು ನಾರ್ಮಲ್ ಮನುಷ್ಯನಿಗೆ ಗೊತ್ತಾಗುತ್ತೆ, ಸೊ ಪಿಲ್ಲರ್ ವಾಲಿದೆ ಅಂದರೆ ಮನೆ ಕೂಡ ವಾಲುತ್ತೆ ಅಥವಾ ಮುಂದೆ ಫ್ಯೂಚರಲ್ಲಿ ಅದು ಬಿದ್ದೋಗೋ ಚಾನ್ಸ್ ಇರುತ್ತೆ ಅಂತ ಹೇಳಿ ದೊಡ್ಡ ದೊಡ್ಡ ಬೇರೆ ಬೇರೆ ದೇಶಗಳಿಂದ ಓದ್ಕೊಂಡು ಬಂದಿರುವಂತಹ ಇಂಜಿನಿಯರ್ಗಳನ್ನು ಇಲ್ಲಿ ಡೆಪ್ಯೂಟ್ ಮಾಡ್ತಾರೆ. ತುಂಬ ಹೈಯರ್ ರೇಂಜ್ ಅಂದರೆ ಸಾಮಾನ್ಯವಾಗಿ BMRCLನಲ್ಲಿ ಯಾರು ಕೆಲಸ ಮಾಡ್ತಾರೆ ಅಥವಾ NCCಯಲ್ಲಿ ಕೆಲಸ ಮಾಡುವಂತಹ ಬಹುದೊಡ್ಡ ಇಂಜಿನಿಯರ್ಗಳು ಒಳ್ಳೊಳ್ಳೆ ಯೂನಿವರ್ಸಿಟಿಗಳಲ್ಲಿ ಇಂಜಿನಿಯರ್ ಪದವಿಯನ್ನು ಮಾಡಿ PhDಗಳನ್ನು ಮಾಡಿ ಬಂದಿರೋವಂಥವರೇ ಆಗಿರ್ತಾರೆ. ಸೊ ಈ ರೀತಿಯಾಗಿ ಕಳಪೆ ಆಗುತ್ತೆ ಅಂತ ಹೇಳಿ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ. ಈ ಹಿಂದೆ ಕೂಡ ಟ್ರಿನಿಟಿ ಸರ್ಕಲ್ನಲ್ಲಿ ಒಂದು ಮೆಟ್ರೋ ಪಿಲ್ಲರ್ ಕೂಡ ಇದೇ ರೀತಿಯಾಗಿ ಬಿರುಕು ಬಿಟ್ಟಿತ್ತು. ಸೊ ಎಲ್ಲೋ ಒಂದು ಕಡೆ ಕಾಮಗಾರಿಗಳು ಕಳಪೆ ಆಗ್ತಿದೆ ಅಂದಾಗ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಸೊ ಅಧಿಕಾರಿಗಳ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಾ ಇದೆ ವಿದ್ಯಾ. ಓಕೆ, ಥ್ಯಾಂಕ್ ಯು ಸ್ವಾತಿ ತಮ್ಮೆಲ್ಲ ಡೀಟೇಲ್ಸ್ಗೆ.